ಹಿಂದೂಸ್ತಾನ ಅವನತಿ ಅತ್ತ ಫಂಟೈತಿ, ದೇಶ ಅಪಾಯದಂಚಿನಲ್ಲಿ ಬಂದು ನಿಂತೈತಿ. ಅತ್ಯಾಚಾರ ಭ್ರಷ್ಟಾಚಾರ ತಾಂಡವ ಆಡಾಕತ್ತೈತಿ. ಹೊರಗವಾದ ಹೆಣ್ಮಗಳು ಸುರಕ್ಷಿತವಾಗಿ ಮರಳಿ ಮನೆಗೆ ಬರತಾಳನ್ನು ನಂಬಿಗಿ ಹೊಂಟ ಹೋಗೈತಿ. ದೇಶ ಹಾಳಾದರ್ ಹಾಳಾಗಲಿ, ರಾಜಕಾರಣಿಗಳಿಗೆ ಅಧಿಕಾರ ಬೇಕಾಗೈತಿ. ದೇಶ ಹಾಳಾದರ್ ಹಾಳಾಗಲಿ, ರಾಜಕಾರಣಿಗಳಿಗೆ ಅಧಿಕಾರ ಬೇಕಾಗೈತಿ. ಯುವ ಜನತೆ ಈ ದೇಶದ ಆಸ್ತಿ, ಯುವ ಜನತೆ ಎಚ್ಚರಾಗದಿದ್ದರೆ ದೇಶ ಮತ್ತೊಮ್ಮೆ ಕೈ ಬಿಟ್ಟು ಹೋಗುವ ಸೂಚನೆ ಈಗ ತೋರಾಕತ್ತೈತಿ. ಯುವ ಜನತೆ ಎಚ್ಚರಾಗದಿದ್ದರೆ ದೇಶ ಮತ್ತೊಮ್ಮೆ ಕೈ ಬಿಟ್ಟು ಹೋಗುವ ಸೂಚನೆ ಈಗ ಕಾಣಾಕತ್ತೈತಿ. ಯುವ ಜನತೆ ಪಾಶ್ಚಾತ್ಯ ಸಂಸ್ಕೃತಿಯ ಬೆನ್ನ ಹತ್ತೈತಿ. ಯುವ ಜನತೆ ಏಳರಿ ಎದ್ದೇಳರಿ ಎಚ್ಚರಾಗರಿ ಎಂದರು ನಮ್ಮ ವಿವೇಕಾನಂದರು. ಯುವ ಜನತೆ ಏಳರಿ ಎಚ್ಚರಾಗರಿ ಎಚ್ಚರಾಗರಿ ಎಂದರು ನಮ್ಮ ವಿವೇಕಾನಂದರು. ಉಳ್ಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾಮಾನ್ಯ ಜನ, ಉಳ್ಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾಮಾನ್ಯ ಜನ. ಅಖಂಡ ಬ್ರಹ್ಮಾಂಡದೊಳಗಾ ಭರತ್ ಕಿತ್ತೋ ಗುರು ಸ್ಥಾನ, ಮಹಾಮಹಾ ಋಷಿ ಮುನಿಗಳೆಲ್ಲ ಇಲ್ಲೇ ಆಗಿ ಹೋಗ್ಯಾರು ಜನನ. ಜ್ಞಾನದ ಕಣ್ಣು ತೆರೆದು ನೋಡಿ ಬರೆದಿಟ್ಟಾರು ಶಾಸ್ತ್ರ ಪುರಾಣಗಳನ್ನ. ಪಾವ ಹಚ್ಚಿ ಅಳಿಯತ್ತಿದ್ರು ಸಂತಿ ಒಳಗ ಮುತ್ತು ರತ್ನ, ಸಂಪತ್ ಭರಿತ ಹಿಂದೂಸ್ತಾನ ಇಲ್ಲೇ ಇತ್ತು ಒಳ್ಳೆತನ. ಕದಗಳು ಇದ್ದಿದ್ದಿಲ್ಲು ಮಣಿಗೆ ಆಗತ್ತಿದ್ದಿಲ್ಲು ಕಳ್ಳತನ. ಆಕಳ ಪೂಜಾ ಮಾಡತ್ತಿದ್ರು ಬಳಿಹರಿತಿತ್ತು ಹಾಲು ಹೈನ. ಹೆಣ್ಣು ಅಂದ್ರೆ ಜಗದ ಕಣ್ಣು, ಹೆಣ್ಣಿಗೆ ಇತ್ತು ಪೂಜ್ಯ ಸ್ಥಾನ. ಎಲ್ಲಾ ದೇವಸ್ಥಾನಗಳಲ್ಲಿ ಸಾಕಷ್ಟು ಚಿನ್ನದ ಆಭರಣ. ಹಿಂದೂಸ್ತಾನ ಪುಣ್ಯ ಸ್ಥಾನ, ಅವತರಿಸ್ಯಾರೋ ರಾಮಕೃಷ್ಣ. ಕೋಟಿ ಪುಣ್ಯ ಮಾಡಬೇಕೋ ಇಲ್ಲೇ ಆಗುದಕ್ಕ ಜನನ, ಇಲ್ಲೇ ಆಗುದಕ್ಕ ಜನನ. ಉಳ್ಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾಮಾನ್ಯ ಜನ, ಉಳ್ಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾಮಾನ್ಯ ಜನ. ಹಿಂದೂಸ್ತಾನ ಆಗ ಏಳನೇ ಶತಮಾನ, ಹೇಳ್ರಿ ಅಫ್ಘಾನಿಸ್ತಾನದಿಂದ ಆಯಿತು ಮೊಘಲರ ಆಗಮನ. ತಮ್ಮ ಧರ್ಮದ ಸಾಮ್ರಾಜ್ಯ ಸಾಪ್ಸಾಕ ನಡೆಸ್ಯಾರು ಪ್ರಯತ್ನ, ಪ್ರಯತ್ನ ಮಾಡಿ ಮಾಡಿ ಸತ್ತು ಹೋಗ್ಯಾರೋ ಸಾಕಷ್ಟು ಜನ. 11ನೇ ಶತಮಾನದಲ್ಲಿ ಮಮ್ಮದ ಘೋರಿ ಬಂದಾನ, ಹಿಂದೂ ಅರಸರ ಮೇಲೆ ದಾಳಿ ಮಾಡಿ ಸಾಮ್ರಾಜ್ಯ ಸ್ಥಾಪಿಸ್ಯಾನ. ಉತ್ತುಬುದ್ದಿಣ್ಣೈ ಬಕ್ಕಂತ ಮತ್ತೊಬ್ಬ ಬಂದಾನೋ ಸೈತಾನ, ಆಗ ಸಂಪೂರ್ಣ ಹಿಂದೂಸ್ತಾನ ಮಾಡಿ ಕೊಂಡಾರೋ ಆಕ್ರಮಣ. ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡಿ ಮತಾಂತರ ಮಾಡ್ಯಾನ,
ಮೊಹಮ್ಮದ ಗಜನಿ ಹದಿನೇಳ ಸಲ ಭಾರತ ಮೇಲೆ ದಂಡೆತ್ತಿ ಬಂದಾನ. ಒಡದಾನೋ ಗುಡಿ ಗೋಪುರಗಳನ್ನ ಮೂರ್ತಿ ಎಲ್ಲ ಮಾಡಿದಾನೋ ಭಗ್ನ. ನಮ್ಮ ದೇಶದ ಸಂಪತ್ತು ಎಲ್ಲಾನು ಹೊತ್ತ ಸಾಗಿಸ್ಯಾನ. ಹನ್ನೆರಡನೇ ಶತಮಾನದಿಂದ ಆಳ್ಯಾರ ಹದಿನೈದನೇ ಶತಮಾನದ ತನ ಶಿವಾಜಿ ಮಹಾರಾಜ ಹುಟ್ಟ್ಯಾನ. ಇವ್ರನ್ನೆಲ್ಲ ಒತ್ತ ಓಡಿಸ್ಯಾನ. ಬೆಟ್ಟದ ಹುಲಿಯಾಗಿ ಮೆರೆದು ಹಿಂದೂ ಸಾಮ್ರಾಜ್ಯ ಸ್ಥಾಪಿಸ್ಯಾನ. ಹಿಂದೂ ಸಾಮ್ರಾಜ್ಯ ಸ್ಥಾಪಿಸ್ಯಾನ. ಉಳು ಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾಮಾನ್ಯ ಜನ. ಉಳು ಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾಮಾನ್ಯ ಜನ. ಮುನ್ನೂರು ವರ್ಷ ಮೊಘಲ್ಲರು ಆಳಿ ಹೋಗ್ಯಾರು ನಮ್ಮಣ್ಣ. ಹದಿನಾಲ್ಕು ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮ ಬಂದಾನ. ಈ ಭಾರತ ದೇಶಕ್ಕ ಸಮುದ್ರದಾಗ ದಾರಿ ತೆಗೆದಾನ. ಆ ದಾರಿಯ ಮುಖಾಂತರ ಆಯಿತು ಆಂಗ್ಲರ ಆಗಮನ. ಕೈಯಾಗ ತಕ್ಕಡಿ ಹಿಡ್ಕೊಂಡು ಬಂದು ಬಕ್ಕಾರು ಹಿಂದೂಸ್ತಾನ. ದೇಶದ ಸಂಪತ್ತು ನೋಡಿ ಬೆರಗಾಗ್ಯಾರ ನೋಡ್ರಣ್ಣ. ಹಿಂದೂಸ್ತಾನದ ಅರಸರಿಗೆ ಕಳಿಸ್ಯಾರು ಭೇದ ಭಾವವನ್ನ. ಒಬ್ಬನ್ನ ಎತ್ತಿ ಕಟ್ಟಿ ಕಟ್ಟಿ ನಾಶ ಮಾಡಿದಾರು ಮತ್ತೊಬ್ಬನ್ನ. ನಮ್ಮ ನಮ್ಮರೊಳಗೆ ಹೊಂದಾಣಿಕೆ ಇಲ್ಲದಂಗ ಮಾಡ್ಯಾರ ನೋಡ್ರಣ್ಣ. ಹದಿನಾರು ನೂರನೇ ಇಸ್ವಿಯಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಮಾಡ್ಯಾರ ಸ್ಥಾಪನಾ. ಆಂಗ್ಲರ ದಾಸ್ಯದೊಳಗ ದೇಶ ನಲುಗಿ ಹೋತರಿ ಬಾಳ ದಿನ. ಕತ್ತಿಯಂಗ ಕೀಳು ಮಟ್ಟದಲ್ಲಿ ದುಡಿಸಿ ಕೊಂಡಾರು ನಮ್ಮನ್ನ. ನಾವ ಹಗ್ಗ ಕೊಟ್ಟು ಕೈಯ ಕಟ್ಸಿಕೊಂಡೇವಿ ಮಾಡುದೇನಾ. ತಮ್ಮ ಹಡಗ ತುಂಬಿ ತುಂಬಿ ಸಾಗಿಸ್ಯಾರು ಎಲ್ಲ ಸಂಪತ್ತನ್ನ. ಮರಳಿ ಸ್ವಾತಂತ್ರ್ಯ ಪಡೆಯುದಕ ಎಷ್ಟೋ ಜನ ಕೊಟ್ಟಾರ್ ತಮ್ಮ ಪ್ರಾಣ. ಆಂಗ್ಲರ ಮೋಸ ತನ್ನ ಕಸಿಲುಕಿ ಬಲಿಯಾದ ಸಂಗೊಳ್ಳಿ ರಾಯಣ್ಣ. ಸುಭಾಷ್ ಚಂದ್ರ ಬೋಸ ನೇತೃತ್ವದಲ್ಲಿ ಎದ್ದು ನಿಂತೈತ್ ಹಿಂದೂಸ್ತಾನ. ಒಡಿಶಾರೋ ನಲ್ವತ್ತೇಳರಲ್ಲಿ ಕೆಂಪು ಮೋತಿ ಬ್ರಿಟಿಷರನ. ಕೆಂಪು ಮೋತಿ ಬ್ರಿಟಿಷರನ. ಉಳು ಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾಮಾನ್ಯ ಜನ. ಉಳು ಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾಮಾನ್ಯ ಜನ. ನಾಲ್ಕುನೂರು ವರ್ಷ ಬ್ರಿಟಿಷರು ಆಳಿ ಹೋಗ್ಯಾರು ನಮ್ಮಣ್ಣ. ಎಲ್ಲಾನು ದೋಚಿ ಹೋದ ಮೇಲೆ ದೇಶಕ್ಕ ಬಂದಿತ್ತು ಬಡತನ. ಇಂಡಿಯಾ ಬಡ ದೇಶ ಅಂತ ಪಟ್ಟ ಕಟ್ಟಿ ಹೋಗ್ಯಾರ ನೋಡ್ರಣ್ಣ. ನಲ್ವತ್ತೇಳರಿಂದ ಇತ್ತ ಶುರುವಾತ್ರಿ ನಮ್ಮ ಊರ ಹಿರೇತನ. ಸ್ವಾರ್ಥ ರಾಜಕಾರಣಿಗಳು ದೇಶದ ಮ್ಯಾಲಿಲ್ಲವರಿಗೆ ಕರುಣ. ಐದು ವರ್ಷದಾಗೊಬ್ಬ ಶಾಸಕ ನನಗ ಲೆಕ್ಕ ಸಿಗದಂಗಳಿಸ್ತಾನ. ಬ್ಯಾರೆ ದೇಶದಾಗ ಓದೋದ ಇಟ್ಟಾರು ಸಾಕಷ್ಟು ಕಪ್ಪು ಹಣ. ಆ ಹಣ ತಂದ ಹಂಚಿದರ ತಲಿಗೊಂದೊಂದು ಕೋಟಿ ಬರತೈತಣ್ಣ. ಸರಿಯಾಗಿ ತನಿಖೆ ಮಾಡಿದರ ಆಶ್ವತ್ತು ಗೊತ್ತಾಗಿ ಬರಗರಣ. ಒಬ್ರು ಉಳಿಯುವುದುಲ್ಲ ಇವರು ಜೈಲಿನಾಗ ಕೊಳಿಯ ತಾರಣ್ಣ. ಮತದಾರ ಆಗಬೇಕ ಜಾನ ದುಡ್ಡಿಲ್ದ ಮಾಡ್ಬೇಕ ಮತದಾನ. ಕೋಟಿ ಕೊಟ್ರ ಸಿಗದ ಓಟು ಬಾಟ್ಲಿಗೆ ಮಾರಬಾರದಣ್ಣ. ಬಾಟ್ಲಿಗೆ ಮಾರಬಾರದಣ್ಣ. ಉಳು ಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾಮಾನ್ಯ ಜನ.
ಬಂದು ಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾಮಾನ್ಯ ಜನ. ಪರಿ ಪರಿ ಸಾವು ನೋವಿನ್ಯಾಗ ನರಳೀಶ್ವರಿಗೈತಿ ಹಿಂದೂಸ್ತಾನ, ನಾವು ಸ್ವಾತಂತ್ರ್ಯ ಪಡೆಯುವಾಗ ಅಷ್ಟಿಷ್ಟ ಕಷ್ಟ ಆಗಿಲ್ಲನ್ನ. ಹಿರಿಯರು ಗಳಿಸಿದ ಸ್ವಾತಂತ್ರ್ಯ ಉಳಿಸಿಕೊಂಡ ಫಾದರ್ ಸಾಕಣ್ಣ. ಬಾಂಬೆ ತಾಜ್ ಹೋಟೆಲ್ ನ್ಯಾಗ ಬಾಂಬ್ ಹಾಕಿದ ಕಸುಬಣ್ಣ, 4 ವರ್ಷ ಜೈಲಿನ್ಯಾಗ ಇಟ್ಟು ನಮ್ಮವ್ರ ಮಾಡ್ಯಾರ ಜ್ವಾಪಾನ. ಈಗ ತೋರಾಕ ಹತ್ಯಾವು ಮುಂದ ಕೇಡ್ಗಾಲ ಬರುವ ಚಿನ್ನ. ಸತ್ಯ ಉಗ್ರಗಾಮಿಗಳು ಸಂಚು ಮಾಡಕತ್ಯಾರ ನೋಡ್ರಣ್ಣ, ಎಲ್ಲೆಲ್ಲಿ ಬಾಂಬಿಡಬೇಕಂತ ಪಂಚ ಹಾಕಿ ನಡೆಸ್ಯಾರೋ ಪ್ರಯತ್ನ. ದೇಶದೊಳಗೆ ಭ್ರಷ್ಟಾಚಾರ ತಾಂಡವ ಆಡಾಕತ್ತೈತಣ್ಣ. ಗಡಿ ಒಳಗ ನುಸುಳಕೋರರು ನುಸುಳಿ ಒಳಗ ಬರಾಕತ್ಯಾರಣ್ಣ. ಬಾಂಗ್ಲಾದೇಶದಿಂದ ಒಳಗ ಬಂದಾರು 4 ಕೋಟಿ ಜನ, ಮುಂದ ಹಿಂಗಾದ್ರ ಬದುಕು ಹೆಂಗು ನಮ್ಮ ಹಿಂದಿನ ಸಂತಾನ. ಎಚ್ಚರಾಗದಿದ್ರ ನಾವು ಆಗ್ತೇವ್ರಿ ಮತ್ತೊಮ್ಮೆ ಪರಾಧೀನ. ನಾವ ಎಚ್ಚರಾಗಿ ಮೊದಲ ಮಾಡ್ಕೋಬೇಕ್ರಿ ನಾವು ನಮ್ಮ ರಕ್ಷಣ. ನಮ್ಮೂರು ಉಳಿಯಬೇಕಂದ್ರೆ ಬಂದಾಗಬೇಕ್ರಿ ನಾವು ಇನ್ನ. ಹೌದಲ್ಲೋ ಸ್ವಲ್ಪ ಕುಂತ ನೀವು ವಿಚಾರ ಮಾಡರಿ ದೈವಿದಣ್ಣ. ಗಡ್ಡಕ್ಕ ಬೆಂಕಿ ಹತ್ತಿದಾಗ ಬಾವಿ ತೋಡುದು ಬ್ಯಾಡಣ್ಣ. ನಮ್ಮ ಭಾರತಾಂಬೆ ಮೇಲೆ ನಮಗ ಇರಬೇಕ್ರಿ ಅಭಿಮಾನ. ಕುರುಬ ಗಟ್ಟಿಯ ರಾಮಣ್ಣ ಅಲ್ಪ ಬುದ್ಧಿಯಾವಣ್ಣ, ತಪ್ಪು ಇದ್ದರ ಇದರಾಗ ತಿದ್ದಿ ತಿಳಿಸಿ ಹೇಳರೆನ್ನ, ತಿದ್ದಿ ತಿಳಿಸಿ ಹೇಳರೆನ್ನ. ಉಳಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾಮಾನ್ಯ ಜನ. ಉಳಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾ